ಇನ್ನು 10 ಗಂಟೆಯ ಪ್ರಮುಖ ಸುದ್ದಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಮತ್ತೊಂದು ರಹಸ್ಯ ಬಯಲಾಗ್ತಾ ಇದೆ. ತನಿಖೆಯ ವೇಳೆ ಭಾರಿ ಕುತೂಹಲಕಾರಿ ವಿಚಾರ ಬಯಲಾಗಿದೆ. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ಬಳಿಕ ಆತನಿಂದ ಕ್ಷಮಾಪಣೆಯ ವಿಡಿಯೋ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ರೇಣುಕಾ ಸ್ವಾಮಿ ಕೈಯಲ್ಲಿ ಕ್ಷಮಾಪಣೆ ಕೇಳಿಸುವಂತಹ ಪ್ರಯತ್ನ ಆಗಬೇಕಿತ್ತು. ಆ ಕ್ಷಮೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅನ್ನೋದು ಈ ಗ್ಯಾಂಗ್ ನ ಪ್ಲಾನ್ ಆಗಿತ್ತು. ರೇಣುಕಾ ಸ್ವಾಮಿ ಮೇಲೆ ಭೀಕರವಾಗಿ ಹಲ್ಲೆ ಮಾಡುತ್ತೆ ದರ್ಶನ್ ಅಂಡ್ ಗ್ಯಾಂಗ್. ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ರಿಂದಾಗಿ ಅಸ್ವಸ್ಥನಾಗ್ಬಿಡ್ತಾನೆ ರೇಣುಕಾ ಸ್ವಾಮಿ. ಹಲ್ಲೆ ಮಾಡಿದ ಮೇಲೆ ಆತನಿಂದ ಕ್ಷಮಾಪಣೆ ಕೇಳಿಸುವಂತಹ ವಿಡಿಯೋ ಮಾಡುವಂತಹ ಪ್ಲಾನ್ ಏನ್ ಮಾಡಿತ್ತು ಗ್ಯಾಂಗ್, ಅದು ಸಾಧ್ಯ ಆಗಲ್ಲ. ಹಲ್ಲೆಯಿಂದ ನಿತ್ರಾಣನಾಗಿ ಬಿದ್ದಿರ್ತಾನೆ ರೇಣುಕಾ ಸ್ವಾಮಿ. ಅಸ್ವಸ್ಥನಾಗಿದ್ದ ರೇಣುಕಾ ಸ್ವಾಮಿಯನ್ನ ಮೇಲೆತ್ತಾರೆ ಇಬ್ರು. ಮುಂದೆ ಮೊಬೈಲ್ ಹಿಡಿದು ನಿಲ್ತಾನೆ ಮತ್ತೋರ್ವ ಆರೋಪಿ. ಮುಂದೆ ಈ ರೀತಿ ಮಾಡಲ್ಲ ಅಂತ ಹೇಳುವಂತೆ ಒತ್ತಾಯ ಹಾಕ್ತಾರೆ ರೇಣುಕಾ ಸ್ವಾಮಿ ಮೇಲೆ. ಅಂದ್ರೆ ಅಶ್ಲೀಲ ಮೆಸೇಜ್ ಕಳಿಸಲ್ಲ, ಫೋಟೋ ಕಳಿಸಲ್ಲ ಅಂತ ಹೇಳು ಎನ್ನುವ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ವಿಪರೀತ ಹಲ್ಲೆ ಮಾಡಿಬಿಟ್ಟಿರ್ತಾರೆ, ಟಾರ್ಚರ್ ಕೊಟ್ಬಿಟ್ಟಿರ್ತಾರೆ, ನಿಲ್ಲೋದಕ್ಕಾಗಲ್ಲ, ಕೂರೋದಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ರೇಣುಕಾ ಸ್ವಾಮಿ ಸಂಪೂರ್ಣ ನಿತ್ರಾಣನಾಗಿರ್ತಾರೆ. ಹಾಗಾಗಿ ಈಗಾಗಲ್ಲ ನಾಳೆ ಹೇಳ್ಸೋಣ ಬಿಡಿರೋ ಅಂತ ದರ್ಶನ್ ಸುಮ್ಮನಾಗ್ತಾರೆ. ಅಸ್ವಸ್ಥನಾಗಿದ್ದ ರೇಣುಕಾ ಸ್ವಾಮಿಯನ್ನ ತಂದು ಸೆಕ್ಯೂರಿಟಿ ರೂಮ್ಗೆ ಹಾಕ್ತಾರೆ. ಆದ್ರೆ ರೇಣುಕಾ ಸ್ವಾಮಿ ಅಸ್ವಸ್ಥಗೊಂಡಿದ್ದಾನೆ, ನಾಳೆ ಅವನಿಂದ ಹೇಳಿಕೆ ಹೇಳ್ಸೋಣ ಅಂತ ಏನು ದರ್ಶನ್ ಟೀಮ್ ಅಂದ್ಕೊಂಡಿತ್ತು. ಆದದ್ದೇ ಬೇರೆ. ಹಲ್ಲೆಯ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ತೀವ್ರ ಹಲ್ಲೆಯಿಂದ ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿಗೆ ಹಾರಿಹೋಗಿತ್ತು. ಸಾವಿನ ವಿಚಾರವನ್ನ ಫೋನ್ ಮೂಲಕ ದರ್ಶನ್ಗೆ ತಿಳಿಸುತ್ತೆ ಗ್ಯಾಂಗ್. ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ರಿಂದಾಗಿ ಅಸ್ವಸ್ಥಗೊಂಡಿದ್ದಾನೆ ಎನ್ನುವಂತಹ ರೇಣುಕಾ ಸ್ವಾಮಿಯನ್ನ ಸೆಕ್ಯೂರಿಟಿ ರೂಮ್ಗೆ ತಂದೇನು ಹಾಕ್ತಾರೆ, ಅಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿಹೋಗುತ್ತೆ. ಆತನಿಂದ ಹಲ್ಲೆ ಬಳಿಕ ಕ್ಷಮಾಪಣೆಯ ವಿಡಿಯೋ ಮಾಡಿಸ್ಬೇಕು ಅನ್ನೋದು ಈ ಗ್ಯಾಂಗ್ ನ ಪ್ಲಾನ್ ಆಗಿತ್ತು. ಅಂದ್ರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ, ಫೋಟೋ ಕಳಿಸಿದ ಅನ್ನೋಂತಹ ಕಾರಣಕ್ಕಾಗಿ ಏನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರೆತಂದು ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಹಲ್ಲೆ ಮಾಡೋದಕ್ಕೆ ಮುಂದಾಗುತ್ತೆ ಗ್ಯಾಂಗ್. ಆ ಹಲ್ಲೆಯ ತೀವ್ರತೆ ಹೆಚ್ಚಳವಾಗಿದ್ದರಿಂದಾಗಿ ಹಲ್ಲೆಯಾದ ಮೇಲೆ ಕ್ಷಮಾಪಣೆ ಕೇಳಿಸುವಂತಹ ಪ್ಲಾನ್ ನಡೆಯಲ್ಲ. ಆದ್ರೆ ಆದದ್ದು ಬಹಳ ದೊಡ್ಡ ದುರಂತ, ರೇಣುಕಾ ಸ್ವಾಮಿಯ ಜೀವವೇ ಹಾರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈಗ ಬೆಳಕಿಗೆ ಬರ್ತಾ ಇರುವಂತಹ ಈ ವಿಚಾರ ಏನಿದೆ, ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿದ ಮೇಲೆ ರೇಣುಕಾ ಸ್ವಾಮಿಯಿಂದ ಕ್ಷಮಾಪಣೆಯನ್ನು ಕೇಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿತ್ತು ಅಂತ, ಇದಕ್ಕೆ ಪೂರಕವಾಗಿ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಗ್ಯಾಂಗ್ ಬಾಯ್ಬಿಟ್ಟಂತಹ ಸತ್ಯನ ಅಥವಾ ಸಿಕ್ಕಂತಹ ಸಾಕ್ಷಿಗಳಿಂದ ಎಲ್ಲ ಮಾಹಿತಿಗಳು ಹೊರಬರ್ತಾ ಇದೆಯಾ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಯಾವಾಗ ಈ ಒಂದು ಕೋರ್ಟ್ಗೆ ನ್ಯಾಯಾಲಯಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಒಂದಷ್ಟು ರಿಮೈಂಡ್ ಅರ್ಜಿಗಳನ್ನ ಇತ್ತೀಚೆಗೆ ಪೊಲೀಸರು ಸಲ್ಲಿಸಿದ್ರು, ಅಂದ್ರೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಲುವಾಗಿ ಒಂದು ಏನ್ ರಿಮೈಂಡ್ ಅರ್ಜಿಯನ್ನ ಸಲ್ಲಿಸಿದ್ರು, ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ರು 3 ಸೆಕೆಂಡ್ಗಳ ವಿಡಿಯೋ ಒಂದನ್ನ ರಿಟ್ರೀವ್ ಮಾಡಬೇಕಾಗಿದೆ ಅಂತ ಹೇಳಿ. ದರ್ಶನ್ ಅಂಡ್ ಗ್ಯಾಂಗ್ ನಿಂದಾಗಿ ಏನು ರೇಣುಕಾ ಸ್ವಾಮಿ ಕೊಲೆ ಆಗಿತ್ತು, ಆವತ್ತಿನ ದಿನ ಆರೋಪಿಗಳು ರೇಣುಕಾ ಸ್ವಾಮಿಗೆ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ, ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ, ಅವರನ್ನ ಹಲ್ಲೆ ಮಾಡಿ ಅವರ ಮೇಲೆ ಆತನ ಕೈಯಲ್ಲಿ ಕ್ಷಮಾಪಣೆ ಕೇಳಿಸಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥದ್ದು ಇವರ ಪ್ಲಾನ್ ಆಗಿರುತ್ತೆ. ಅದರಂತೆ ಏನು ಅವತ್ತು ರಾತ್ರಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಆತನ ಪ್ರಾಣ ಇನ್ನೇನು 99% ಆತನ ಪ್ರಾಣ ಹೋಗೇ ಬಿಡ್ತು ಅನ್ನುವಂಥ ಸಂದರ್ಭದಲ್ಲಿ ಆತನ ಕೈಯಲ್ಲಿ ವಿಡಿಯೋ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆತ ನಿಲ್ಲೋದಕ್ಕೂ ಆತನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ. ನಂತರ ದರ್ಶನ್ ಅವರಿಗೆ ಆರೋಪಿಗಳಿಗೆ ಸೂಚನೆಯನ್ನು ಕೊಡ್ತಾರೆ, ನಾಳೆ ಮಾಡೋಣ ವಿಡಿಯೋ ಅಂತೇಳಿ. ಅದಾದ ಬಳಿಕ ಆ ರೇಣುಕಾ ಸ್ವಾಮಿಯನ್ನು ಏನು ಹಿಗ್ಗಾಮುಗ್ಗ ಹಲ್ಲೆ ಮಾಡಿರ್ತಾರೆ, ಆತನನ್ನು ಇಬ್ಬರು ಕರೆದುಕೊಂಡು ಹೋಗಿ ಸೆಕ್ಯೂರಿಟಿ ರೂಮಲ್ಲಿ ಹಾಕ್ತಾರೆ. ಅದಾದ ಬಳಿಕ ದರ್ಶನ್ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ನಂತರ ಅಲ್ಲಿಂದ ಸೀದಾ ಏನು ಅವರು ಮನೆ ಕಡೆ ಹೋಗ್ತಾರೆ. ಅದಾದ ಬಳಿಕ ರೇಣುಕಾ ಸ್ವಾಮಿಯ ಕೊಲೆ ಆಗಿರುವಂಥ ವಿಚಾರ ಗೊತ್ತಾಗುತ್ತೆ. ಆರೋಪಿಗಳು ಉಳಿದ ಆರೋಪಿಗಳು ಏನಿದ್ರು ಅವರು ಫೋನಿನ ಮುಖಾಂತರ ದರ್ಶನ್ಗೆ ವಿಚಾರ ತಿಳಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳು
ಆತನ ಮೇಲೆ ಹಲ್ಲೆ ಮಾಡಿ ನಂತರ ಸಾಮಾಜಿಕ ಜಾಲತಾಣದಲ್ಲಿ ನಾನು ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಕಳಿಸೋದಿಲ್ಲ, ಯಾರಿಗೂ ಈ ರೀತಿಯಾಗಿ ಮಾಡೋದಿಲ್ಲ, ಜೊತೆಗೆ ಈ ರೀತಿಯಾದಂಥ ಒಂದಷ್ಟು ಕ್ಷಮಾಪಣೆ ವಿಡಿಯೋ ಪವಿತ್ರ ಗೌಡಗೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಮೆಸೇಜ್ ಮಾಡೋದಿಲ್ಲ, ನನ್ನ ತಪ್ಪಾಯಿತು ಕ್ಷಮಿಸಿ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋ ಮಾಡಿದರು, ಜೊತೆಗೆ ಅದಕ್ಕೆ ಒತ್ತಾಯ ಮಾಡಿ ಕ್ಷಮಾಪಣೆ ಕೇಳು ಕೇಳು ಅಂತೇಳಿ ವಿಡಿಯೋವನ್ನು ಮಾಡಿದರು ಅನ್ನುವಂಥದ್ದು. ಆ ವಿಡಿಯೋ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ 3 ಸೆಕೆಂಡ್ಗಳ ಕಾಲ ವಿಡಿಯೋವನ್ನು ಮಾಡ್ತಾರೆ, ಆದರೆ ಆತನ ಕೈಯಲ್ಲಿ ವಿಡಿಯೋ ಮಾತನಾಡೋಕ್ಕೆ ಆಗದೇ ಇರೋ ಕಾರಣಕ್ಕೆ ಆಗ ಆ ವಿಡಿಯೋವನ್ನು ಅಲ್ಲಿಗೆ ನಿಲ್ಲಿಸಿ ಅದನ್ನು ಡಿಲೀಟ್ ಮಾಡ್ತಾರೆ. ನಂತರ ಆರೋಪಿಯನ್ನು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಶೆಡ್ಗೆ ಅಂದರೆ ಸೆಕ್ಯೂರಿಟಿ ರೂಮ್ ಇದ್ದಂಥ ಸೆಕ್ಯೂರಿಟಿ ರೂಮ್ಗೆ ಹಾಕ್ತಾರೆ. ಅದಾದ ಬಳಿಕ ಈ ಪ್ರಕರಣ ರೇಣುಕಾಸ್ವಾಮಿ ಕೊಲ್ಲಾಗಿತ್ತು, ಹಲ್ಲೆಗೊಳಗಾದಂತಹ ರೇಣುಕಾಸ್ವಾಮಿ ಸಾವಿಗೀಡಾದ ಅಂತ ಗೊತ್ತಾಗ್ತಾ ಇದ್ದಂತೆ ಆತನನ್ನ ಸೆಕ್ಯೂರಿಟಿ ರೂಮ್ ತಂದು ಹಾಕಿದ್ರು ಅಂತ. ಆದರೆ ಈಗ ಬಯಲಿಗೆ ಬಂದಿರುವಂತಹ ಈ ವಿಚಾರ ಗಮನಿಸ್ತಾ ಹೋದ್ರೆ ಹಲ್ಲೆ ಮಾಡಿ ಆತನನ್ನ ಸೆಕ್ಯೂರಿಟಿ ರೂಮ್ ತಂದು ಹಾಕಿದಾಗ ಅಲ್ಲೇ ಆತನ ಪ್ರಾಣ ಪಕ್ಷಿ ಹಾರು ಹೋಗಿದ್ದಾಗಿದ್ರೆ, ಅಂದರೆ ಅಲ್ಲಿ ತಂದು ಹಾಕೋವರೆಗೂ ಆತನ ಜೀವ ಇತ್ತ, ಆ ಬಗ್ಗೆ ಏನಾದ್ರು ಸ್ಪಷ್ಟತೆಗಳಿದೆಯಾ? ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಹಾಗಿದ್ರೆ ಅವರು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆ ಬಗ್ಗೆ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಇಲ್ಲಿ ತನಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರೋ ದರ್ಶನ್ ಏನು ಅವತ್ತು ರೇಣುಕಾಸ್ವಾಮಿಯನ್ನ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ. ಹಲ್ಲೆ ಆದ ದರ್ಶನ್ ಅಂಡ್ ಗ್ಯಾಂಗ್ ಏನ ಮಾಡುತ್ತೆ, ಆ ರೇಣುಕಾಸ್ವಾಮಿಯನ್ನ ತೆಗೆದುಕೊಂಡು ಹೋಗಿ ಸೆಕ್ಯೂರಿಟಿ ರೂಮ್ಗೆ, ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿಯ 99% ಅಂದರೆ ಜೀವ ಹೋಗಿರುತ್ತೆ. ಆದರೆ ಆರೋಪಿಗಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ, ಅಷ್ಟರ ಮಟ್ಟಿಗೆ ಅಮಾನ್ಯವಾಗಿ ಆತನ ಮೇಲೆ ಹಲ್ಲೆ ಆಗಿರುತ್ತೆ. ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಇಲ್ಲಿ ತನಕ ಆತ ಸೆಕ್ಯೂರಿಟಿ ರೂಮಲ್ಲಿ ಸತ್ತೋಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ವಿಡಿಯೋ 3 ಸೆಕೆಂಡ್ಗಳ ವಿಡಿಯೋ ಏನಿತ್ತು ಅದನ್ನು ರಿಟ್ರೀವ್ಗೆ ಈಗಾಗಲೇ FSLಗೆ ಪೊಲೀಸರು ಕಳಿಸಿರುವಂಥದ್ದು. ಆ ವಿಡಿಯೋ ಸಿಕ್ಕಿದ್ದೇ ಆದಂಥಲ್ಲಿ ಆ ಒಂದು ವಿಡಿಯೋ ಈ ಪ್ರಮುಖ ಪ್ರಕರಣಕ್ಕೆ ಒಂದು ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ತನಕ ರೇಣುಕಾಸ್ವಾಮಿ ಯಾವಾಗ ಅವರು ಹಲ್ಲೆ ಮಾಡಿ ಸೆಕ್ಯೂರಿಟಿ ರೂಮ್ಗೆ ಕರೆದುಕೊಂಡು ಹೋಗಿ ಹಾಕ್ತಾರೆ ಅಲ್ಲಿ ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಾಗುತ್ತೆ. ಆಗ ಆರೋಪಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡೋದು, ಜೊತೆಗೆ ಈತ ಬದುಕಿದ್ದಾನ ಇಲ್ವಾ ಅನ್ನುವಂಥ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಆತ ಸತ್ತಿರೋ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಾಗ್ತಾ ಇರುವಂಥ ವಿಚಾರ ಪ್ರತಿಮೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.